ಸ್ವಾಗತ. ಈ ವಿಡಿಯೋದಲ್ಲಿ ಎಸ್ ಇದು ಏನು ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತೆ ಅಂತೇಳಿ ಭಾಳಷ್ಟು ಜನ ವೇಟ್ ಮಾಡ್ತಾಯಿದ್ರು. 25ರ ನಂತರ ಬರ್ಬೋದು, 20ರ ನಂತರ ಬರಬೇಕಂತೇಳಿ. ಆದರೆ ಒಂದು ತಾಸಿನ ಹಿಂದುಗಡೆ ಇವತ್ತಿನ ದಿನ ನಮ್ಮ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶವನ್ನು ನಾಳೆ ಜೂನ್ 18ರಂದು ಪ್ರಕಟಿಸಲಾಗುತ್ತದೆ, ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ನಾಳೆ 11:30ಕ್ಕೆ ಏನು ಮಾಡ್ತಾರೆ, ಪಿ ಯು ಸಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಹಾಗಾದರೆ ಈ ಮೊಬೈಲಲ್ಲಿ ನಾವು ಈ ಪಿ ಯು ಸಿ ರಿಸಲ್ಟನ್ನು ಯಾವ ರೀತಿ ನೋಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬರ್ತೇನೆ. ನೀವು ಮೊದಲಿಗೆ ಏನು ಮಾಡಬೇಕು, ಮೊಬೈಲಲ್ಲಿ ಹೋಗಿ ಕರ್ನಾಟಕ KRResults.NIC.in 2021 ಅಂತ ಟೈಪ್ ಮಾಡಿ, ಅಥವಾ ಕರ್ನಾಟಕ ರಿಸಲ್ಟ್ ಅನ್ನು ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2022 ಬರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿ, ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡಿಸ್ಪ್ಲೇಯಲ್ಲಿ ಕೊಟ್ಬಿಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ, ಪಿ ಯು ಸಿ ರಿಸಲ್ಟ್ ಟು ಬಿ ಅನೌನ್ಸ್ ಆನ್ 18th June 2022 at 11:30 AM ಅಂದರೆ ಬೆಳಗ್ಗೆ 11:30ಕ್ಕೆ ರಿಸಲ್ಟನ್ನು ಬಿಡ್ತಾರೆ. 18 June ಅಂದರೆ ನಾಳೆ 11:30ಕ್ಕೆ ಪಿ ಯು ಸಿ ರಿಸಲ್ಟ್ ಬರುತ್ತೆ. ನೀವೇನು ಮಾಡಬೇಕು, ಇಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಎಕ್ಸಾಮಿನೇಷನ್ ಏನು ಪಿ ಯು ಸಿ ಎಕ್ಸಾಮಿನೇಷನ್ ಬರೆದಿರ್ತಾರೆ, ಆ ನಂಬರನ್ನು ಹಾಕ್ಕೊಂಡು ನೀವು ನಿಮ್ಮ ರಿಸಲ್ಟನ್ನು ನೋಡ್ಬೋದಾಗಿದೆ, ಡೀಟೇಲ್ ಆಗಿ ನೋಡ್ಬೋದಾಗಿದೆ. ಓಕೆ, ಈ ರೀತಿಯಾಗಿ ನಾವು ಈಸಿಯಾಗಿ ಮೊಬೈಲಲ್ಲೇ ನಾವು ರಿಸಲ್ಟನ್ನು ನೋಡ್ಬೋದು.